ಡಿಕೆ ಟೀಮ್ ಸೀಕ್ರೆಟ್ ಸಿಎಂ ಸರ್ವೆ ಮಾಡಿಸ್ತಿದ್ಯಾ? ಈ ಸಮೀಕ್ಷೆಯಲ್ಲಿ ಡಿಕೆಯನ್ನು ಹಿಂದಿಕ್ಕಿದ್ರ ಸಿದ್ದು? ಏನಿದು ಕೆಪಿಸಿಸಿ ಅಧ್ಯಕ್ಷರ ಸೀಕ್ರೆಟ್ ಸಿಎಂ ಸಮೀಕ್ಷೆ? 2023 ಚುನಾವಣೆಗೆ ಇನ್ನು ಒಂದು ವರ್ಷ ಇರುವಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದಿನ ಸಿಎಂ ಯುದ್ಧವೇ ನಡೆದಿತ್ತು. ಹೈಕಮಾಂಡ್ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರನ್ನು ಕರೆಸಿ ನಿಮ್ಮ ಬೆಂಬಲಿಗರಿಗೆ ನೆಕ್ಸ್ಟ್ ಸಿಎಂ ಘೋಷಣೆ ನೀಡದಂತೆ ಖಡಕ್ ಸೂಚನೆ ನೀಡಿ ಅಂತ ಹೇಳಿತ್ತು. ಆದರೀಗ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಟೀಮ್ ಸೀಕ್ರೆಟ್ ಆಗಿ ಸಿಎಂ ಸರ್ವೆ ಮಾಡಿಸುತ್ತಿದೆ. ಒಂದು ಫೋನ್ ಕಾಲ್ ಮೂಲಕ ಇಂಥದ್ದೊಂದು ಸರ್ವೆಯನ್ನ ಆರಂಭಿಸಿದ್ರ? ಈ ಆಡಿಯೋ ಸಮೀಕ್ಷೆಯಲ್ಲೂ ಸಿದ್ದರಾಮಯ್ಯ ಟಾಪ್ ಆಗಿ ಬಿಟ್ರ? ಅಷ್ಟಕ್ಕೂ ಇದೇನಿದು ಸಿದ್ದು ಸಿಎಂ ಸಮೀಕ್ಷೆ ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಡಿಕೆಗೆ ಒಂದು ಒತ್ತಿ, ಸಿದ್ದುಗೆ ಎರಡು ಒತ್ತಿ, ಖರ್ಗೆಗೆ ಮೂರು ಒತ್ತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ರಹಸ್ಯವಾಗಿ ಇಂಥದ್ದೊಂದು ಆಡಿಯೋ ಸರ್ವೆ ಆರಂಭವಾಗಿದೆಯಂತೆ. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಬೇಕು ಅನ್ನೋದಾದರೆ ಒಂದು ಒತ್ತಿ, ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನೋದಾದರೆ ಎರಡನ್ನು ಒತ್ತಿ, ಮುಂದಿನ ಮುಖ್ಯಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಅನ್ನೋದಾದರೆ ಮೂರನ್ನ ಒತ್ತಿ ಅನ್ನೋ ಫೋನ್ ಕಾಲ್ ಸರ್ವೆಯೊಂದು ಶುರುವಾಗಿದೆ ಎನ್ನುತ್ತಿವೆ ಕಾಂಗ್ರೆಸ್ ಮೂಲಗಳು. ಇಂಥದ್ದೊಂದು ಸರ್ವೆಯ ಹಿಂದೆ ಖುದ್ದು ಡಿಕೆ ಶಿವಕುಮಾರ್ ಬಣ ಇದೆ ಎನ್ನಲಾಗುತ್ತಿದೆ. ಸಿದ್ದರಾಮಯ್ಯ ಇನ್ನೆಲ್ಲಿ ತಮ್ಮನ್ನ ಹಿಂದಿಕ್ಕಿ ಸಿಎಂ ಆಗ್ತಾರೋ ಅನ್ನೋ ಭಯ ಡಿಕೆ ಶಿವಕುಮಾರ್ ಅವರನ್ನು ಬೆಂಬಿಡದೆ ಕಾಡುತ್ತಿದೆ ಅನಿಸುತ್ತದೆ. ವಿಪರ್ಯಾಸ ಅಂದ್ರೆ ಸರ್ವೆ ಕೂಡ ಇಂಥದ್ದೇ ಫಲಿತಾಂಶವನ್ನ ನೀಡುತ್ತಿದೆಯಂತೆ. ಪ್ರತಿ ಹತ್ತರಲ್ಲಿ ಆರು ಕಾಲರ್ ಸಿದ್ದರಾಮಯ್ಯನೇ ಸಿಎಂ ಎನ್ನುತ್ತಿದ್ದಾರ. ಡಿಕೆ ಶಿವಕುಮಾರ್ ಏನೋ ಮಾಡೋಕೆ ಹೋಗಿ ಮತ್ತೇನೋ ಮಾಡಿಕೊಂಡ್ರ ಅನ್ನೋ ಪೀಕಲಾಟ ಶುರುವಾಗಿದೆ. ಯಾಕಂದ್ರೆ ಡಿಕೆ ಟೀಮ್ ಮಾಡಿಸುತ್ತಿದೆ ಎನ್ನಲಾಗುತ್ತಿರುವ ಸೀಕ್ರೆಟ್ ಸಿಎಂ ಸರ್ವೆಯಲ್ಲಿ ಪ್ರತಿ ಹತ್ತು ಕಾಲರ್ ಪೈಕಿ ಕನಿಷ್ಠ ಆರು ಮಂದಿ ಸಿದ್ದುನೇ ನೆಕ್ಸ್ಟ್ ಸಿಎಂ ಎನ್ನುತ್ತಿದ್ದಾರಂತೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇಬ್ಬರು, ಡಿಕೆ ಶಿವಕುಮಾರ್ ಅವರಿಗೆ ಇಬ್ಬರು ಮತ ಹಾಕುತ್ತಿದ್ದಾರೆ ಅನ್ನೋ ಸಂಗತಿ ಇದೀಗ ಹೊರಬಿದ್ದಿದೆ. ಅಲ್ಲಿಗೆ ಎಲ್ಲಿಂದ ಎಲ್ಲಿಗೆ ಹೋಗಿ ನೋಡಿದ್ರು ಸಿದ್ದರಾಮಯ್ಯನೇ ಮುಂದಿನ ಸಿಎಂ ಅನ್ನೋದು ಅರ್ಥವಾಗುತ್ತದೆ. ಇಲ್ಲಿ ಮತ್ತೊಂದು ಅಚ್ಚರಿಯ ಸಂಗತಿ ಅಂದ್ರೆ ರಾಜ್ಯಸಭೆಯ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಡಿಕೆ ಶಿವಕುಮಾರ್ ಅವರಿಗೆ ಸಖತ್ ಫೈಟ್ ನೀಡುತ್ತಿರುವುದು. ಸೀಕ್ರೆಟ್ ಸಿಎಂ ಸರ್ವೆ ಕಾರಣಕ್ಕೆ ಡಿಕೆಗೆ ಹೈಕಮಾಂಡ್ ಶಿಕ್ಷೆ ನೀಡುತ್ತಾ? ನಿಜ, ಈ ಮುಂಚೆಯೇ ಮುಂದಿನ ಸಿಎಂ ಚರ್ಚೆಗಳನ್ನ ನಡೆಸಬೇಡಿ ಅಂತ ಖುದ್ದು ಹೈಕಮಾಂಡ್ ಸಂದೇಶ ನೀಡಿದ ಮೇಲೂ ಡಿಕೆ ಟೀಮ್ ಇಂಥದ್ದೊಂದು ಸಮಸ್ಯೆ ಮಾಡಿಕೊಂಡಿದೆ. ಡಿಕೆ ಶಿವಕುಮಾರ್ ಅವರ ಪ್ರಚಾರಕ್ಕಾಗಿಯೇ ಬಂದಿಳಿದಿರೋ ಖಾಸಗಿ ಸಂಸ್ಥೆಯೊಂದು ಸೀಕ್ರೆಟ್ ಸರ್ವೆ ನಡೆಸಿರಬಹುದು ಎನ್ನಲಾಗುತ್ತಿದೆ. ಹಾಗಾಗಿಯೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಕೆಎಚ್ ಮುನಿಯಪ್ಪ, ಪರಮೇಶ್ವರ್, ಬಿಕೆ ಹರಿಪ್ರಸಾದ್, ಕೆಬಿ ಕೋಳಿವಾಡ, ಎಚ್ ಕೆ ಪಾಟೀಲ್ ಸೇರಿದಂತೆ ಹಲವರು ದೂರು ನೀಡಲಿದ್ದಾರೆ. ಇಂಥ ಸೀಕ್ರೆಟ್ ಸರ್ವೆಯಿಂದಾಗಿ ಪಕ್ಷದೊಳಗಿನ ಒಗ್ಗಟ್ಟು ನಶಿಸುತ್ತದೆ ಅನ್ನೋ ಭಯವನ್ನು ಹಿರಿಯ ನಾಯಕರು ವ್ಯಕ್ತಪಡಿಸುತ್ತಿದ್ದಾರೆ. ಡಿಕೆ ಟೀಮ್ನದ್ದು ಎನ್ನಲಾಗುತ್ತಿರುವ ಸರ್ವೆ ಬಿಟ್ಟು ಬಿಡಿ, ನಿಮ್ಮ ಪ್ರಕಾರ ಮುಂದಿನ ಸಿಎಂ ಯಾರಾಗಬೇಕು? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.